ಓಕೆ, ಬೆಂಗಳೂರಿನಲ್ಲಿ ಹೋಮ್ ಕ್ವಾರಂಟೈನ್ ರೂಲ್ಸ್ ಎರಡೇ ದಿನಕ್ಕೆ ಟುಸ್ಸಾಗಿದೆ. ರೆಡ್ ಟೇಪ್ ಹಾಕಿದ್ರೂ ಕೂಡ ಕಿತ್ತಾಕ್ಬಿಟ್ಟು ಜನ ಓಡಾಡ್ತಾ ಇದ್ದಾರೆ. ಮನೆಗಳ ಮುಂದೆ ರೆಡ್ ಟೇಪ್ ಹಾಕ್ತಾ ಇದ್ದಾರೆ. ಅಲ್ಲಿ ಯಾರ್ಯಾರ ಮನೆಯಲ್ಲಿ ಕೋವಿಡ್ ಬಂದಿದೆ ಅವ್ರ ಮನೆ ಮುಂದೆ. ಸೊ ಮನೆಯಿಂದ ಹೊರಗಡೆಗೆ ಜನ ಓಡಾಡ್ತಾ ಇದ್ದಾರೆ ಕಿತ್ತಾಕ್ಬಿಟ್ಟು. ರೆಡ್ ಟೇಪನ್ನು ಅರ್ಧ ಕಿತ್ತು ಜನ ಅಂದರೆ ಒಳಗಡೆಯಿಂದ ಬರ್ತಾರೆ, ಟೇಪ್ ಕಿತ್ತಾಕ್ಬಿಟ್ಟು ಓಡಾಡ್ತಾರೆ. ಅಗತ್ಯ ವಸ್ತು ಖರೀದಿಗೆ ರೂಲ್ಸ್ ಬ್ರೇಕ್ ಮಾಡಿ ಸಂಚಾರ ಮಾಡ್ತಾ ಇದ್ದಾರೆ. ಮತ್ತಿಕೆರೆ ಮತ್ತು ಶಾಂತಿನಗರದಲ್ಲಿ ಹೋಮ್ ಕ್ವಾರಂಟೈನ್ ರೂಲ್ಸು ಬ್ರೇಕ್ ಆಗಿದೆ. ಯಾಕೆ ಅಂತಂದರೆ ಮನೆ ಒಳಗಡೆ ಕೋವಿಡ್ ಪೇಷಂಟ್ ಆದರೂ ಇರಲಿ, ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ ಆದರೂ ಇರಲಿ, 14 ದಿನ ಓಡಾಡಬಾರ್ದು ಅಂತ ರೂಲ್ಸು. ಬಟ್ ಜನ ಮಾತ್ರ ಡೋಂಟ್ ಕೇರ್. ಬೆಂಗಳೂರಿನಲ್ಲಿ ಕೊರೋನಾ ಕೇಸಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಈ ಕೊರೋನಾವನ್ನು ಕಂಟ್ರೋಲ್ ಅನ್ನು ಮಾಡುವಂತಹ ನಿಟ್ಟಿನಲ್ಲಿ BBMP ಮತ್ತೆ ಹಳೆ ನಿಯಮಕ್ಕೂ ಕೂಡ ಮುಂದಾಗ್ತಾ ಇದೆ. ಮನೆಯನ್ನು ಸೀಲ್ ಡೌನ್ ಮಾಡುವಂತಹ ಒಂದು ಪ್ರಯತ್ನಕ್ಕೆ, ಕೈಗೆ ಸೀಲ್ ಹಾಕುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದೆ. ಜೊತೆಗೆ ಮನೆಯ ಮುಂದೆ ಯಾರೆಲ್ಲ ಸೋಂಕಿತರಿರ್ತಾರೋ ಆ ಮನೆಯ ಮುಂದೆ ರೆಡ್ ಟೇಪ್ ಹಾಕುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದೆ. ನಾನಿವತ್ತು ಮತ್ತಿಕೆರೆಯಲ್ಲಿರ್ತಕ್ಕಂಥ ಒಂದು ಮನೆಯ ಮುಂದೆ ಇದ್ದೇನೆ. ಮನೆಯ ಮುಂಭಾಗದಲ್ಲಿ ರೆಡ್ ಟೇಪನ್ನು ಹಾಕಿಯೂ ಒಂದು ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಇಲ್ಲಿ ಸೋಂಕಿತರು ಯಾರೆಲ್ಲ ಐಸೋಲೇಷನ್ ಆಗಿರ್ತಾರೋ, ಜೊತೆಗೆ ಈ ಒಂದು ಸೋಂಕಿತರ ಸಂಪರ್ಕಿತರು ಯಾರಿರ್ತಾರೋ ಅವರು ಮನೆಯಿಂದ ಹೊರಬರಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ರೆಡ್ ಟೇಪನ್ನು ಹಾಕಲಾಗಿದೆ. ಆದರೆ ನಿನ್ನೆಯೂ ಕೂಡ ಪಬ್ಲಿಕ್ ಟಿವಿಯ ದೃಶ್ಯಾವಳಿಗಳಲ್ಲಿ ತೋರಿಸಿದ್ವಿ, ಜೊತೆಗೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ 4-5 ಬಾರಿ ಕೂಡ ಸೋಂಕಿತರ ಸಂಪರ್ಕಿತರು ಕೂಡ ಮನೆಯಿಂದ ಆಚೆ ಈಚೆ ಓಡಾಡುವಂತಹ ಒಂದು ಮಾಹಿತಿಯನ್ನು ಕೂಡ ಸ್ಥಳೀಯರು ಕೂಡ ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ BBMP ಈ ಒಂದು ರೆಡ್ ಟೇಪನ್ನು ಹಾಕಿ ಏನು ಪ್ರಯೋಜನ ಆಯಿತು ಎನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಈ ರೆಡ್ ಟೇಪನ್ನು ದಾಟಿಕೊಂಡು ಬರುವಂತಹ ಒಂದು ದೃಶ್ಯಗಳನ್ನ ಕೂಡ ಪಬ್ಲಿಕ್ ಟಿವಿಯಲ್ಲಿ ನಿನ್ನೆಯೂ ಕೂಡ ಪ್ರಸಾರವನ್ನು ಮಾಡಿದ್ವಿ. ಇದಕ್ಕೆ ಯಾರೂ ಕೂಡ ಈ ಬಗ್ಗೆ BBMP ಅಧಿಕಾರಿಗಳು ಕೂಡ ಸೋಂಕಿತರಿಗೆ ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಸಿಬ್ಬಂದಿಗಳು ಕೂಡ ತಿಳುವಳಿಕೆಯನ್ನು ನೀಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ 4-5 ಬಾರಿಯೂ ಕೂಡ ಸೋಂಕಿತರ ಸಂಪರ್ಕಿತರು ಕೂಡ ಮನೆಯಿಂದ ಆಚೆ ಈಚೆ ಓಡಾಡುವಂತಹ ದೃಶ್ಯಗಳು ಕೂಡ ಪಬ್ಲಿಕ್ ಟಿವಿಗೂ ಕೂಡ ಲಭ್ಯವಾಗಿದ್ದಾವೆ. ಈ ನಿಟ್ಟಿನಲ್ಲಿ ಈ ಒಂದು ಕೆಲಸ ಅಂದರೆ BBMP ಮಾಡ್ತಕ್ಕಂತಹ ಈ ಒಂದು ಕೆಲಸ ನಿಜಕ್ಕೂ ಕೂಡ ಯಶಸ್ವಿ ಆಗುತ್ತಾ ಎನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಣ್ತಾ ಇದೆ. ಜೊತೆ ಕ್ವಾರಂಟೈನ್ ಕೇವಲ ನಾಮಕಾವಸ್ತಿಯ ಈ ಅನುಮಾನ ಯಾಕೆ ಕಾಡ್ತಾ ಇದೆ ಅಂದರೆ, ಬೆಂಗಳೂರಿನಲ್ಲಿ ರೆಡ್ ಟೇಪ್ ಹಾಕ್ಬಿಡ್ತೀವಿ, ಅವ್ರ ಮನೆ ಮುಂದೆ ಯಾರೂ ಓಡಾಡಂಗಿಲ್ಲ, ಮನೆಯಿಂದ ಯಾರು ಹೊರಗಡೆ ಬರೋ ಹಾಗೆ ಇಲ್ಲ, ಅಗತ್ಯ ವಸ್ತುಗಳನ್ನು ನಾವೇ ಕೊಟ್ಬಿಡ್ತೀವಿ ಅಂತ BBMP ಘಂಟಾ ಘೋಷವಾಗಿ ಹೇಳ್ಬಿಡ್ತು. CM ನಿರ್ದೇಶನ ಕೊಟ್ಟಿದ್ದಾರೆ, ನಾವು ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸ್ತಾ ಇದ್ದೀವಿ ಅನ್ನೋದು ಇವರ ವಾದವಾಗಿತ್ತು. ಆದರೆ ಇಲ್ಲಿ ನೀವು ನೋಡ್ತಿದ್ರಿ, ರೆಡ್ ಟೇಪನ್ನು ಹಾಕಿದ್ರು, ಆ ರೆಡ್ ಟೇಪಲ್ಲಿ ಅರ್ಧ ಟೇಪ್ನ ಕಟ್ ಮಾಡಿ ಬಿಸಾಕಿದ್ದಾರೆ. ಯಾಕೆ ಅನುಕೂಲ ಅನ್ಕೋತೀರಾ? ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಸಿಕ್ಕಿದೆ. ಈ ಕಟ್ಟಡದಲ್ಲಿರೋರು ಕೆಲವರು ಪಾಸಿಟಿವ್ ಪೇಷೆಂಟ್ಗಳು, ಪ್ರಾಥಮಿಕ ಸಂಪರ್ಕಿತರು, ದ್ವಿತೀಯ ಸಂಪರ್ಕಿತರು ಅಂತ ಇರ್ತಾರೆ, ಯಾರು ಹೊರಗಡೆ ಬರಬಾರ್ದು ಅನ್ನೋ ಸೂಚನೆ ಇರುತ್ತೆ. ಅದೆಲ್ಲವನ್ನ ಗಾಳಿಗೆ ತೂರ್ಬಿಟ್ಟು ಮನೆಯಿಂದ ಹೊರಗಡೆ ಹೋಗಿ ವೆಹಿಕಲ್ ತಗೊಂಡು ಓಡಾಡ್ಕೊಂಡ್ಬಂದು, ಜೊತೆಗೆ ನಿಂಬೆಹಣ್ಣು ಖರೀದಿ ಮಾಡಿಕೊಂಡು ಎಲ್ಲ ಕಡೆ ಬೆಂದಾಸ್ ಓಡಾಟ ಮಾಡ್ತಿದ್ದಾರೆ. BBMP ಹೇಳುತ್ತೆ, ಅಗತ್ಯ ವಸ್ತು ಏನಿದ್ರು ಆನ್ಲೈನ್ ಮಾಡ್ಕೊಂಡ್ಬಿಡ್ಲಿ, ಇಲ್ಲ ನಮ್ಮನ್ನ ಕೇಳ್ಬಿಡ್ಲಿ, ನಾವು ಕೊಡ್ತೀವಿ ಅಂತ. ಎಲ್ಲಿ ಕೊಡ್ತಿದೆ? ಅವ್ರು ಕೊಡದಿರೋದಕ್ಕೆ ತಾನೇ ಇವ್ರು ರಸ್ತೆಯಲ್ಲಿ ಓಡಾಡ್ತಾರೆ. ಅದು ಹೇಗೆ 14 ದಿನದ ಕ್ವಾರಂಟೈನನ್ನು ಮಿಸ್ ಮಾಡಿದ್ರು? ಹಾಗೇನಾದ್ರು ರೆಡ್ ಟೇಪ್ನ ಅರ್ಧ ಕಟ್ ಮಾಡಿರೋ ವಿಚಾರ ಇರಬಹುದು. ಈ ರೀತಿ ಓಡಾಡೋದೇನಾದ್ರು ಕಂಡುಬಂದರೆ ಕ್ರಮ ಕೈಗೊಳ್ಬಿಡ್ತೀವಿ, ಸುತ್ತಮುತ್ತ ಮನೆಯವರಿಗೆ ಇನ್ಫಾರ್ಮ್ ಮಾಡಿರ್ತೀವಿ ಅಂದರು. ಪಬ್ಲಿಕ್ ಟಿವಿಗೆ ಸಿಕ್ಕಿದೆ, ಯಾಕೆ ಇವ್ರಿಗೆ ಸಿಕ್ಕಲಿಲ್ವಾ? ಇವ್ರಿಗೆ ಮಾಹಿತಿ ಗೊತ್ತಿಲ್ವಾ? ಬಾಗಿಲನ್ನ ತೆರೆದೇ ಇಟ್ಕೊಂಡಿರ್ತಾರೆ, ಹೊರಗಡೆ ಓಡಾಡಿಕೊಂಡು ಆರಾಮಾಗೇ ಇದ್ದಾರೆ. ಒಂದು ಸಲ ಕಂಟೈನ್ಮೆಂಟ್ ಅಂತ ಮಾಡ್ಕೊಂಬಿಟ್ರೆ ಹೋಮ್ ಕ್ವಾರಂಟೈನಲ್ಲಿ ಖಂಡಿತವಾಗಿಯೂ 14 ದಿನ ರೂಲ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ. ಯಾರೂ ಸಹ ಅದನ್ನು ಬ್ರೇಕ್ ಮಾಡೋಗಿಲ್ಲ. ಬ್ರೇಕ್ ಮಾಡಿದ್ರೆ ಅದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ತಪ್ಪಾಗುತ್ತೆ. ಇಷ್ಟೆಲ್ಲ ಇದ್ದರೂ BBMP ಯಾಕೆ ಸುಮ್ಮನಿದೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಬೆಂಗಳೂರು ಕ್ಯಾಮ್ರಾ ರಾಜ ಜೊತೆ ನಂದಿನಿ, ಪಬ್ಲಿಕ್ ಟಿವಿ. ಓಕೆ, ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಆದಮೇಲೆ ಇದನ್ನೇ ನೋಡಿಕೊಂಡು ಕೊಪ್ಪಳದಲ್ಲಿ ಕೂಡ ಪಿಂಕ್ ಟೇಪನ್ನು ಅಂಟಿಸಿದ್ದಾರೆ. ಬಟ್ ಜನ ಸ್ವಲ್ಪ ಹೆದರ್ಕೊಂಡ್ರೆ ಪುಣ್ಯ, ಬೆಂಗಳೂರು ಥರ ಕಿತ್ತಾಕ್ಬಿಟ್ಟು ಓಡಾಡಿದ್ರೆ ಗೊತ್ತಿಲ್ಲ. ಕೋವಿಡ್ ಕೇರ್ ಸೆಂಟರ್ಗೆ ಹೋಗೋದಕ್ಕೆ ನಿರಾಕರಿಸ್ತಾ ಇದ್ರು ಜನ. ನಾನು ಮನೇಲೇ ಇರ್ತೀನಿ, ಹೋಮ್ ಐಸೋಲೇಷನ್ ಆಗ್ತೀನಿ ಅಂತನ್ಬಿಟ್ಟು ಹೇಳ್ತಾ ಇದ್ರು. ಸೊ ಆ ರೀತಿ ನಿರಾಕರಿಸಿದವರ ಮನೆಗೆ ಪಿಂಕ್ ರಿಬ್ಬನ್ನನ್ನು ಕಟ್ಟಿದ್ದಾರೆ ಅಧಿಕಾರಿಗಳು. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ತಾವರಗೇರ ಪಟ್ಟಣದಲ್ಲಿ ಈ ರೀತಿ ಘಟನೆ. ತಾವರಗೇರ ಪಟ್ಟಣದ ಕೆಲ ಸೋಂಕಿತರ ಮನೆಗೆ ಪಿಂಕ್ ರಿಬ್ಬನ್. ಅಯ್ಯಪ್ಪ, ನೀವು ಮೇಲೆ ಹಾಕಬೇಡಿ, ಗೇಟ್ಗೆ ಹಾಕಿ. ಬೆಂಗಳೂರಲ್ಲಿ ಗೇಟ್ಗೆ ಹಾಕಿದ್ರೆ ಬಿಡ್ತಿಲ್ಲ, ಡೋರ್ಗೆ ಹಾಕಿದ್ರೆ ಬಿಡ್ತಾ ಇಲ್ಲ, ಕಿತ್ತಾಕ್ಬಿಟ್ಟು ಓಡಾಡ್ತಾ ಇದ್ದಾರೆ. ನೀವು ಮನೆ ಮೇಲೆ ಅದನ್ನು ಈ ಏನು ಹೇಳ್ತಾರೆ, ಅದು ಅಲಂಕಾರ ಮಾಡ್ತಾರಲ್ಲ, ಚಪ್ರ ಗಿಪ್ರ ಕಟ್ಟಿದಾಗ ಅಲಂಕಾರ ಮಾಡ್ತಾರಲ್ಲ, ಆ ಥರ ನೀವು ಪಿಂಕ್ ಟೇಪ್ ಹಾಕಿದ್ರೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಅಟ್ಲೀಸ್ಟ್ ಅವ್ರಿಗೊಂಚೂರು ಅವೇರ್ನೆಸ್ ಆದರೂ ಕ್ರಿಯೇಟ್ ಮಾಡಿ ಆ ಜನಗಳಿಗೆ, ಈ ಥರ ಎಲ್ಲಿ ಪಿಂಕ್ ಟೇಪ್ ಹಾಕ್ತಾ ಇದ್ದೀವಿ, ಇವ್ರ ಮನೇಲಿ ಸೋಂಕಿದೆ ಅಂತ ಅರ್ಥ ಅಂತ ಹೇಳಿ.